ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ ವರ್ಷದ ಸ್ಪೆಷಲ್ ಬೇಸನ್ ಲಡ್ಡು ಮಾಡ್ತಾ ಇದ್ದೀನಿ ಇವತ್ತು ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಬೇಸನ್ ಲಡ್ಡು ಮಾಡೋದಕ್ಕೆ ಸಾಮಗ್ರಿಗಳು ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ 1.5 ಕಪ್ನಷ್ಟು ಸಕ್ಕರೆ ತೆಗೆದುಕೊಂಡಿದ್ದೀನಿ ಹಾಗೇನೇ ತುಪ್ಪ 1 ಕಪ್ನಷ್ಟು ಇದೆ 2 ಕಪ್ನಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಹಾಗೇನೇ ಸ್ವಲ್ಪ ಏಲಕ್ಕಿ ಪುಡಿ ಇವಿಷ್ಟು ಕೂಡ ಬೇಕಾಗುತ್ತೆ ಬೇಸನ್ ಲಡ್ಡು ಮಾಡೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಕಡಾಯಿಗೆ ತುಪ್ಪ ಹಾಕೊಳ್ತಾ ಇದೀನಿ 1/4 ಕಪ್ನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದೀನಿ ಮೊದಲಿಗೆ ತುಪ್ಪನ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ತುಪ್ಪನ ಕರಗಿಸಿ ತೆಗೆದುಕೊಳ್ಳಬೇಕು ಇಲ್ಲ ಅಂತಂದ್ರೆ ನಿಮಗೆ ಗೊತ್ತಾಗೋದಿಲ್ಲ ಅಳತೆ ಇವಾಗ ನಾನು ಇದರ ಜೊತೆ ಕಡಲೆ ಹಿಟ್ಟನ್ನ ಸೇರಿಸಿದಿನಿ 2 ಕಪ್ ಅನ್ನು ಕೂಡ ಸೇರಿಸಿದಿನಿ ನಿಮಗೆ ತುಪ್ಪ ಹಾಕಿ ಹುರಿಯೋದಕ್ಕೆ ಆಗ್ತಾ ಇಲ್ಲ ನನಗೆ ಗೊತ್ತಾಗೋದಿಲ್ಲ ಇದರ ಹಸಿ ಸ್ಮೆಲ್ ಹೋಗಿದ್ದು ಅಂತಂದಲ್ಲಿ ಹಾಗೇನೇ ಹುರ್ಕೊಳ್ಳಿ ಕಡಲೆ ಹಿಟ್ಟನ್ನ ಹಾಗೇನೇ ಘಮ ಬರುವವರೆಗೂ ಕೂಡ ಹುರ್ಕೊಳ್ಳಿ ಅದಾಗಿದ ನಂತರ ನೀವು ಸ್ವಲ್ಪ ಸ್ವಲ್ಪನೇ ತುಪ್ಪ ಸೇರಿಸ್ತಾ ಹುರ್ಕೊಳ್ತಾ ಬನ್ನಿ ಕೆಲವರಿಗೆ ತುಪ್ಪ ಹಾಕಿ ಈ ರೀತಿ ಕಡಲೆ ಹಿಟ್ಟನ್ನ ಹುರಿಯೋದಕ್ಕೆ ಗೊತ್ತಾಗೋದಿಲ್ಲ ಅಂತವರು ನೀವು ಹಾಗೇನೇ ಕಡಲೆ ಹಿಟ್ಟನ್ನ ಹುರ್ಕೊಳ್ಳಿ ಆದಷ್ಟು ಸಣ್ಣ ಹುರಿನಲ್ಲಿ ನಂತರ ನೀವು ತುಪ್ಪನ ಸೇರಿಸ್ಕೊಳ್ಳಿ ಆದಷ್ಟು ಸಣ್ಣ ಹುರಿನಲ್ಲಿ ನೀವು ಕಡಲೆ ಹಿಟ್ಟನ್ನ ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಇಲ್ಲ ಅಂತಂದ್ರೆ ಸೀದೋಗ್ ಬಿಡುತ್ತೆ ಚೆನ್ನಾಗಿ ಆಗೋದಿಲ್ಲ ಬೇಸನ್ ಲಾಡು ತುಂಬಾ ಹೊತ್ತು ಟೈಮ್ ಹಿಡಿಯುತ್ತೆ ಇವಾಗ ನೋಡಿ ತುಪ್ಪ ಎಲ್ಲಾನು ಕೂಡ ಬಿಟ್ಕೊಳ್ತಾ ಇದೆ ತುಪ್ಪ ಎಲ್ಲಾ ಬಿಡೋದಕ್ಕೆ ಶುರುವಾದ್ರೆ ನಿಮಗೆ ಗೊತ್ತಾಗುತ್ತೆ ತೆಳುವಾಗ್ತಾ ಬರುತ್ತೆ ಅದು ಹಾಗೇನೇ ತುಪ್ಪ ಎಲ್ಲಾನು ಕೂಡ ಮೇಲ್ಗಡೆ ಕಾಣೋದಕ್ಕೆ ಶುರುವಾಗುತ್ತೆ ನಿಮಗೆ ಇವಾಗ ನಾನು ಒಂದು ಪ್ಲೇಟ್ ಗೆ ಹಾಕಿದೆ ಸ್ವಲ್ಪ ಕೂಲ್ ಆಗಲಿ ಅಂತ ಸ್ವಲ್ಪ ತಣ್ಣಗಾಗಬೇಕು ಪೂರ್ತಿ ಅಲ್ಲ ಸ್ವಲ್ಪ ತಣ್ಣಗಾಗಲಿ ಸ್ವಲ್ಪ ಬೆಚ್ಚಗಿರುವಾಗಲೇ ನಾನು ಇಲ್ಲಿ ಏಲಕ್ಕಿ ಪೌಡರ್ ಹಾಗೂ ಸಕ್ಕರೆ ಹುಡಿನ ಸೇರಿಸ್ಕೊಂಡಿದ್ದೀನಿ ನಾನು ಇವತ್ತು ತೆಗೆದುಕೊಂಡಂತ 2 ಕಪ್ ಕಡಲೆ ಹಿಟ್ಟಿಗೆ 1.5 ಕಪ್ ಸಕ್ಕರೆ ಹುಡಿ ಸರಿ ಹೋಗಿದೆ ಸ್ನೇಹಿತರೆ ಇನ್ನ ನೀವು ತೀರಾ ಕಮ್ಮಿ ಸಕ್ಕರೆ ತಿಂತೀರಾ ಅಂತಂದ್ರೆ ಸಕ್ಕರೆ ಪೌಡರ್ ಅನ್ನು ಕಡಿಮೆ ಮಾಡ್ಕೊಳ್ಳಿ ಇವಾಗ ನಾನು ನೀಟಾಗಿ ಕೈನಲ್ಲೇ ಮಿಕ್ಸ್ ಮಾಡಿದ್ದೀನಿ ಕೈನಲ್ಲೇ ಮಿಕ್ಸ್ ಮಾಡಿಬಿಟ್ಟು ಇವಾಗ ಉಂಡೆ ಕಟ್ತಾ ಇದೀನಿ ತುಂಬಾ ದಿನ ನೀವು ಈ ಬೇಸನ್ ಲಾಡುನ ಇಡಬಹುದು ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಏನು ಕೂಡ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಶೈನಿಂಗ್ ಬಂದಿದೆ ಅಂತ ನಾನು ಈ ವಿಡಿಯೋನ ರಾತ್ರಿ ಶೂಟ್ ಮಾಡ್ತಾ ಇದ್ದೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಕತ್ತಲೆ ಬಂದಿದೆ ಅಷ್ಟೇನೆ ನಿಮಗೆ ಲಾಡು ಯಾವ ಸೈಜ್ ಗೆ ಬೇಕು ಅಂತ ನೋಡಿಬಿಟ್ಟು ಉಂಡೆನ ಕಟ್ಕೊಳ್ಳಿ ಇದೇ ರೀತಿ ನಾನು ಎಲ್ಲಾ ಉಂಡೆಗಳನ್ನು ತಯಾರಿಸಿದಿನಿ ಬೇಸನ್ ಲಾಡುನ ನಾನು ಚೆನ್ನಾಗಿ ಕಾಣಲಿ ಅನ್ನೋಕ್ಕೋಸ್ಕರ ಬಾದಾಮ್ ಹಾಕಿದಿನಿ ಮೇಲ್ಗಡೆ ಗಾರ್ನಿಷಿಂಗ್ ಗೋಸ್ಕರ ಅಷ್ಟೇನೆ ಡ್ರೈ ಫ್ರೂಟ್ಸ್ ಏನು ಕೂಡ ಹಾಕಬೇಕಂತೇನಿಲ್ಲ ಇಷ್ಟ ಇದ್ದವರು ಡ್ರೈ ಫ್ರೂಟ್ಸ್ ಅನ್ನು ಸೇರಿಸ್ಕೊಳ್ಳಿ ಇವತ್ತು ನಾನು ಮಾಡಿದಂತ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರ ಜೀವನದಲ್ಲಿ ಸಿಹಿ ದಿನಗಳೇ ಜಾಸ್ತಿ ಇರಲಿ ಅಂತ ಹೇಳ್ತಾ ಹೋಗ್ಬರ್ತೀನಿ ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ